ಹಾಯ್ ಸ್ನೇಹಿತರೆ, ನಾನು ನಿಮ್ಮ ಮಂಜುನಾಥ. ನೀವು ನೋಡಕ್ಕೆ ಕುಂತೀರಿ ಫಾರ್ಮಾ ಹೆಲ್ತ್ ಕನ್ನಡ ಯೂಟ್ಯೂಬ್ ಚಾನೆಲ್. ಆಹಾರವೇ ಆರೋಗ್ಯ. ಈ ಒಂದು ವಿಡಿಯೋದಲ್ಲಿ ನಾನು ಏನು ಹೇಳ್ಕೊಡ್ತೀನಿ ಅಂತಂದರೆ, ಒಂದು ಗ್ರೀನ್ ಟೀ ಒಂದು ಪ್ರಯೋಜನಗಳು, ಗ್ರೀನ್ ಟೀ ಕುಡಿಯೋದ್ರಿಂದ ಆಗುವಂಥ ಒಂದು ಪ್ರಯೋಜನಗಳ ಬಗ್ಗೆ, ಅದರ ಜೊತೆಗೆ ಸೊ ದಿನಕ್ಕೆ ಎಷ್ಟು ಕಪ್ ಗ್ರೀನ್ ಟೀ ಕುಡಿಬೇಕು, ಮತ್ತು ಒಂದು ಯಾವ ಸಮಯ ಅದರ ಸರಿಯಾದ ಸಮಯ ಯಾವುದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ತಿಳಿಸ್ಕೊಡ್ತಾ ಹೋಗ್ತೇನೆ. ಇಷ್ಟೆಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತಾ ಹೋಗ್ತೇನೆ ಈ ಒಂದು ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಒಂದು ಚಾನಲನ್ನು ಫಸ್ಟ್ ಟೈಮ್ ನೋಡೋಕೆ ಕುಂತೀರಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಇದರಿಂದ ಏನಾಗುತ್ತೆ, ನಾವು ಮಾಡುವಂಥ ಎಲ್ಲ ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗ್ತಾವೆ. ಅದೇ ರೀತಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಒಂದು ಲೈಕ್ ಮಾಡಿರಿ, ಅಂತಷ್ಟು ವಿಡಿಯೋನ ಶೇರ್ ಮಾಡಿರಿ, ಏನೋ ಡೌಟ್ಗಳದ್ದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಒಂದು ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಮೊದಲನೇ ಒಂದು ಪ್ರಯೋಜನ ಬಂತ ಈ ಗ್ರೀನ್ ಟೀ ನಾವು ಕುಡಿಯೋದ್ರಿಂದ. ಸೊ ತೂಕ ಇಳಿಕೆಗೆ ಇಂದ ಆಲ್ಮೋಸ್ಟ್ ಗೊತ್ತಿರುತ್ತೆ, ಈ ಒಂದು ಗ್ರೀನ್ ಟೀ ಟಿ ವಿಯಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರಿ. ಸೊ ಮೇನ್ ಅಂದರೆ ಬೆಲ್ಲಿ ಫ್ಯಾಟ್, ಅಂದರೆ ಬೆಲ್ಲಿ ಫ್ಯಾಟನ್ನು ಕರಗಿಸ್ಕೋಸ್ಕರ ಈ ಒಂದು ಗ್ರೀನ್ ಟೀ ಬೆಸ್ಟ್ ಅಂತ, ಒಂದು ಬೆಸ್ಟ್ ಅಂತ ಹೇಳ್ತಾನೆ. ತೂಕ ಇಳಿಕೆ ಗ್ರೀನ್ ಟೀ ಅಂದರೆ ಹೆಚ್ಚು ಪ್ರಯೋಜನಕಾರಿ, ಯಾಕಂತಂದರೆ ಇದರಲ್ಲಿರುವಂಥ ಒಂದು ಆ್ಯಂಟಿ ಆಕ್ಸಿಡೆಂಟ್, ಒಂದು ಸೊ ಆ್ಯಂಟಿ ಆಕ್ಸಿಡೆಂಟ್ಗಳಿರ್ತಾವೆ. ಸೊ ಆ್ಯಂಟಿ ಆಕ್ಸಿಡೆಂಟ್ ಏನು ಮಾಡುತ್ತಪ್ಪ ಅಂತಂದರೆ ಕೊಬ್ಬಿನ ಪ್ರಮಾಣವನ್ನು, ಸೊ ಕೊಬ್ಬು ಅಥವಾ ಕೊಬ್ಬಿನ ಒಂದು ಪ್ರಮಾಣವನ್ನು ಏನು ಮಾಡುತ್ತೆ, ಕಡಿಮೆ ಮಾಡುತ್ತೆ, ಮತ್ತು ಡೈಜೆಷನ್ ಕೂಡ ಫಾಸ್ಟಾಗಿ ಮಾಡುತ್ತೆ. ಇದರಿಂದ ಏನಾಗುತ್ತೆ ಅಂದರೆ ನಿಮಗೆ ಒಂದು ತೂಕ ಇಳಿಕೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾನೆ. ಮತ್ತು ಇನ್ನೊಂದು ಪ್ರಯೋಜನ, ಇನ್ನೊಂದು ಉಪಯೋಗ ಬಂದುಬಿಟ್ಟು ಇದು ಚರ್ಮದ ಸೋಂಕುಗಳು ಕೂಡ, ಅಂದರೆ ಏನಾದರೂ ಸ್ಕಿನ್ ಇನ್ಫೆಕ್ಷನ್, ಏನಾದರೂ ಚರ್ಮಕ್ಕೆ ಸಂಬಂಧಪಟ್ಟಂಥ ಏನಾದರೂ ರೋಗಗಳಿದ್ದರೂ ಕೂಡ ಕಡಿಮೆ ಮಾಡುತ್ತೆ. ಇದೇನು ಮಾಡುತ್ತೆ ಅಂದರೆ ಗ್ರೀನ್ ಟೀ ನಾವು ರೆಗ್ಯುಲರಾಗಿ ಕುಡಿಯೋದ್ರಿಂದ ಇದು ಚರ್ಮ ಒಂದು ಇನ್ಫೆಕ್ಷನ್ ಆಗಿರ್ತದಲ್ಲ, ಹಾನಿಗಳಾಗಿರ್ತಲ್ಲ, ಆ ಒಂದು ಕೋಶಗಳನ್ನು, ಸೊ ಆ ಒಂದು ಕೋಶಗಳನ್ನು ಏನು ಮಾಡ್ತಾ ಸರಿ ಮಾಡುತ್ತೆ ಈ ಒಂದು ಗ್ರೀನ್ ಟೀ ಕುಡಿದಾಗ ಸರಿ ಮಾಡುತ್ತೆ. ಅದೇ ರೀತಿ ಏನಾದರೂ ಉರಿ ಹೋತಂದ್ರೆ ಇನ್ಫ್ಲಮೇಷನ್ ಉರಿತಿತ್ತ ಅಂದರೆ ಅದನ್ನು ಕೂಡ ಸಮಸ್ಯೆ ಮಾಡುತ್ತೆ, ಅದನ್ನು ಕೂಡ ಕಡಿಮೆ ಮಾಡುತ್ತೆ. ಇನ್ಕೇ ಅದು ಒಂದು ಮೊಳೆಗಳು ನಿಮ್ಮ ಒಂದು ಪಕ್ಕದ ಬೆಲೆ ಮೊಳೆಗಳು ಆಗ್ತಾ ಇದ್ದರೂ ಕೂಡ ಅದನ್ನು ಕೂಡ ಕಡಿಮೆ ಮಾಡುತ್ತೆ ಈ ಒಂದು ಗ್ರೀನ್ ಟೀ ಕುಡಿಯೋದ್ರಿಂದ. ಒಂದು ಗ್ರೀನ್ ಟೀ ಕುಡಿಯೋದ್ರಿಂದ ಕ್ಯಾನ್ಸರ್ ಅಪಾಯವನ್ನು ಕಡಿಮೆ ಮಾಡುತ್ತೆ, ಸೊ ಕ್ಯಾನ್ಸರ್ ಆಗೋದನ್ನು ತಡೀತೈತೆ. ಸೊ ಇದರಲ್ಲಿ ಒಂದು ಅಂಶ ಇದೆ ಫ್ರೆಂಡ್ಸ್, ಒಂದು ಏನಂತಾರೆ ಒಂದು ಪೋಷಕಾಂಶ ಅಂದರೆ ಒಂದು ಔಷಧಿ ಗುಣ ಅಂತಿದೆ. ಇದು ಒಂದು ಕೆಮಿಕಲ್, ಒಂದು ಪಾಲಿಫಿನಾಲ್ ಅಂತ. ಸೊ ಪಾಲಿಫಿನಾಲ್ ಇದೇನು ಮಾಡುತ್ತೆ ಅಂದರೆ ಈ ಕ್ಯಾನ್ಸರ್ ಗಡ್ಡೆಗಳಾಗೋದನ್ನು, ಕ್ಯಾನ್ಸರ್ ಕೋಶಗಳನ್ನಾಗೋದನ್ನು ಇದನ್ನು ಬೆಳೀಲಿಕ್ಕೆ ಬಿಡಲ್ಲ ಈ ಒಂದು ಗ್ರೀನ್ ಟೀಲಿ. ಆ ಒಂದು ಅಂಶ ಇದೆ ಪಾಲಿಫಿನಾಲ್ ಅಂತ, ಆ ಒಂದು ಅಂಶ ಏನು ಮಾಡುತ್ತೆ ಅಂದರೆ ಈ ಕ್ಯಾನ್ಸರ್ ಗಡ್ಡೆಗಳಾಗಿರ್ತದೆ, ಕ್ಯಾನ್ಸರ್ ಒಂದು ಕೋಶಗಳನ್ನು ಬೆಳೆಯಲಿಕ್ಕೆ ಒಂದು ಬಿಡಲ್ಲ. ಅದರ ಜೊತೆಗೆ ಮತ್ತು ಈ ಒಂದು ಸ್ತನ್ನ ಕ್ಯಾನ್ಸರ್ ಅಂತ ಇರ್ತಾವೆ, ಮತ್ತು ಪ್ರೋಸ್ಟೇಟ್ ಗ್ಲ್ಯಾಂಡ್ ಕ್ಯಾನ್ಸರ್, ಇವೆಲ್ಲ ಹಲವಾರು ರೀತಿಯ ಪಾರ್ಸಿ ಆಗುವಂಥ ಒಂದು ಕ್ಯಾನ್ಸರ್ಗಳನ್ನು ಇದು ಆಗದಂತೆ ತಡೀತದೆ ಈ ಒಂದು ಗ್ರೀನ್ ಟೀ. ಏನು ಹೇಳಿರುವಾಗ ಗ್ರೀನ್ ಟೀ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ಸೊ ಆ್ಯಂಟಿ ಆಕ್ಸಿಡೆಂಟ್ ಇರುತ್ತೆ, ಮತ್ತು ಪ್ರತಿರೋಧಕ ಅಂತಂದರೆ ಇಮ್ಯುನಿಟಿ ಪವರ್ ಹೆಚ್ಚಿಗೆ ಮಾಡಿದೆ. ಅದರ ಜೊತೆ ಒಂದು ಶೀತ ಮತ್ತು ಜ್ವರದಿಂದ ರಕ್ಷಣೆ, ಇಮ್ಯುನಿಟಿ ಪವರ್ ಹೆಚ್ಚಿಗೆ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ನಿಮ್ಮದು ಬಾಡಿ ಪ್ರೊಡಕ್ಷನ್ಗೆ, ಸೊ ಪ್ರೊಡಕ್ಟ್ ಇದ್ದಂಗೆ ಇರುತ್ತೆ. ಅದಕ್ಕೆ ಯಾವುದೇ ಜ್ವರ ಕೆಮ್ಮು ಯಾವುದೇ ರೀತಿ ನಿಮ್ಮೊಂದು ಬಾಡಿ ಅಟ್ಯಾಕ್ ಮಾಡಲ್ಲವು. ಹಾಗಾದರೆ ದಿನದಲ್ಲಿ ಎಷ್ಟು ಟೈಮ್ ಗ್ರೀನ್ ಟೀ ಕುಡಿಬೇಕು ಅನ್ನೋದನ್ನು ತಿಳ್ಕೊಳ್ತೀನಿ. ಎಷ್ಟು ಟೈಮ್ ಅಂತಂದ್ರೆ ದಿನಕ್ಕೆ ಒಂದು ಮೂರು ಸಲ ಅಂದರೆ 3 ಕಪ್ ಕುಡಿಬೇಕು, ಸೊ 3 ಕಪ್ ಕುಡಿದ್ರೆ ಸಾಕು ಗ್ರೀನ್ ಟೀ, ಸೊ ಸಫಿಷಿಯೆಂಟ್ ಇನಫ್ ಅದು. 3 ಕಪ್ ಕುಡಿಬೇಕಾಗತ್ತೆ ಒಂದು ಗ್ರೀನ್ ಟೀ. ಅದಕ್ಕಿಂತ ಹೆಚ್ಚಿಗೆ ಕುಡಿಯೋಕೆ ಹೋಗ್ಬಾರ್ದು, ಹೆಚ್ಚಿಗೆ ಕುಡಿದ್ರೆ ಏನಾಗುತ್ತೆ ಅಂದರೆ ನಿಮಗೆ ಹೊಟ್ಟೆ ನೋವು ಸ್ಟಾರ್ಟ್ ಆಗುತ್ತೆ, ಸೊ ಸಂಡ ಸರಿ ಆಗಲ್ಲ, ಮತ್ತೊಂದು ವಾಂತಿ ಬೇದಿ ಈ ರೀತಿ ಎಲ್ಲರೂ ಕಾಯಿಲೆಗಳು ಉಂಟಾಗ್ತವೆ. ಅದಕ್ಕಾಗಿ ಮೂರು, ಸೊ ಮ್ಯಾಕ್ಸಿಮಮ್ 3, ಮಿನಿಮಮ್ ಓಕೆ, ಮಿನಿಮಮ್ ಒಂದು ಎರಡು ಓಕೆ, ಸೊ ಮ್ಯಾಕ್ಸಿಮಮ್ 3ಕ್ಕಿಂತ ಹೆಚ್ಚಿಗೆ ಕುಡ್ಲಿಕ್ಕೆ ಹೋಗ್ಬಾರ್ದು ಗ್ರೀನ್ ಟೀ. ಮತ್ತು ಯಾವ ಒಂದು ಸಮಯ ಸರಿಯಾದ ಸಮಯ ಯಾವುದು ಅಂತಂದರೆ ನಿಮಗೆ ಒಂದು ಖಾಲಿ ಹೋಟ್ಲಲ್ಲಿ ಇದನ್ನು ಗ್ರೀನ್ ಟೀ ಕುಡಿಬೇಕಾಗತ್ತೆ. ಸೊ ಊಟ ಏನಿಗೆ ಊಟ ಮಾಡಿದರೂ ಕೂಡ ನೀವು ಒಂದು 2 ವಾರ ಬಿಟ್ಟು ಅದನ್ನು ಗ್ರೀನ್ ಟೀ ಕುಡಿಬೋದು, ಇಲ್ಲಾಂತಂದ್ರೆ ಬೆಳಿಗ್ಗೆ ಒಂದು ಖಾಲಿ ಹೋಟ್ಲಿಗೆ ಕುಡ್ದೆ, ಸೊ ಒಂದು ಬೆಸ್ಟ್ ಸರಿಯಾದ ಸಮಯ ಅಂತ ಹೇಳ್ತೇನೆ. ಓಕೆ ಸ್ನೇಹಿತರೆ, ಇದಿಷ್ಟು ಇವತ್ತಿನ ಒಂದು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಗ್ರೀನ್ ಟೀಯಿಂದ ಆಗುವಂಥ ಒಂದು ಪ್ರಯೋಜನಗಳು, ಯಾವ ಸಮಯ ಕುಡಿಬೇಕು,
ಮತ್ತು ಎಷ್ಟು ಕುಡಿಬೇಕು ಅನ್ನೋದ್ರ ಒಂದು ಮಾಹಿತಿ ತಿಳಿಸ್ಕೊಟ್ಟಿದ್ರೆ, ಏನಾದ್ರು ಡೌಟ್ಗಳಿದ್ದರೆ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗ್ತದೆ ಒಂದು ಲೈಕ್ ಮಾಡಿ, ಆದಷ್ಟು ದೂರ ಶೇರ್ ಮಾಡಿರಿ. ಮತ್ತು ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.